ಕಾರಣ ಹೇಳ್ತಾರೆ ಮೈಸೂರಿಗೆ ಹೋಗ್ಬೇಕಂದ್ರೆ, ಯಾಕಂದ್ರೆ ತುಂಬಾ ಕ್ರೌಡ್ ಸೇರಿತ್ತು ಹೋದ್ ಸರಿ ಎಲ್ಲ ಮೈಸೂರು ಅಂದ್ರೆ ಚಿಕ್ಕ ಪ್ಲೇಟ್ಸ್ ಎಲ್ಲ ನಡೀತಿರೋದ್ರಿಂದ ಎಲ್ಲದ ಹೌದು ಸರ್. ಈಗ ಪ್ರತಿ ಊರು ಸೇರಿದ್ರೆ ತಾನೇ ಕರ್ನಾಟಕ, ಪ್ರತಿ ಊರು ಸೇರಿದ್ರೆ ತಾನೇ ಕರ್ನಾಟಕ, ಕರೆಕ್ಟಾ? ಬೆಂಗಳೂರಿನಲ್ಲಿ ಯಾವುದೋ ಒಂದೇ ಒಂದು ಥಿಯೇಟರ್ ಮಾತ್ರ ದೊಡ್ಡದಿದೆ ಅಂತ ನಾನು ಇಲ್ಲೇ ರಿಲೀಸ್ ಮಾಡ್ತಾಯಿದ್ರೆ ಜೀವನ ನಡೆಯೋದು? ಪ್ರತಿ ಊರು ನಮ್ಮದು, ಪ್ರತಿ ಊರಿಗೂ ಹೋಗಬೇಕು ನಾವು. ಎಲ್ಲ ಸತಿನ ಅವರೇ ನಮ್ಮ ಹತ್ರ ಬರಬೇಕು ಅನ್ನೋ ತಪ್ಪಾಗುತ್ತೆ. ಜನಕ್ಕೆ ನಾವು ರೀಚ್ ಔಟ್ ಆಗಬೇಕು ಸರ್. ಅಲ್ಲಿ 15,000 ಜನನೇ ಸೇರಿದೆ, ದೊಡ್ಡದಲ್ಲ. ಆ ಊರಲ್ಲಿ ನಾವು ಕಾಲಿಡಬೇಕು, ಆ ಊರಿಗೂ ಮನೋರಂಜನೆ ಕೊಡಬೇಕು. ಬಟ್ ಹಾಗಂತ ಪ್ರತಿ ಊರಲ್ಲಿ ಫ್ಲಡ್ ಲೈಟ್ಸ್ ಇಲ್ಲ. ಸೊ ಯಾವ್ಯಾವ ಊರಲ್ಲಿ ಫ್ಲಡ್ ಲೈಟ್ಸ್ ಇದಾವೋ ನಾವು ಆ ಊರಿಗೆ ಎಲ್ಲದಕ್ಕೂ ಹೋಗೋ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ಪ್ರತಿ ಕಡೆ ಹೋಗ್ತೀವಿ ನಾವು. ಸರ್, ನೀವು ಹೇಳಿದ್ರೆ 9 ಜನ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜಾಯ್ನ್ ಆಗ್ತಿದ್ದಾರೆ ಅಂತ. ಸೊ ಅದರಲ್ಲಿ ನಿಮ್ಮ ಕರೆಂಟ್ ಫೇವರೇಟ್ ಪ್ಲೇಯರ್ ಯಾರಾದರೂ ಇದ್ದಾರಾ? ಇಫ್ ಎಸ್ ಇದ್ರೆ ಯಾರು? ನಮ್ಮ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂದರೆ ಕೆ ಪಿ ಶ್ರೀಕಾಂತ್ ಅವರು, ದಿನಕರ್ ಅವರು, ಕಾರ್ತಿಕ್ ಅವರು. ಯಾಕಂದ್ರೆ ನಾನು ಇವರೆಲ್ಲ ಚೆನ್ನಾಗಿದ್ರೇನೆ ನನಗೂ ದುಡ್ಡು ಬರೋದಮ್ಮ ಅವ್ರಿಗೆ ಪೇ ಮಾಡೋಕ್ಕೆ. ಅವಾಗಿಂದ ಅದಕ್ಕೆ ನಾವು ಎಲ್ಲರನ್ನು ಕೂರಿಸಿ ಕೆ ಸಿ ಸಿ ಅನ್ನೋದು ನನ್ನ ಒಂದು ಕನಸು. ಆ ಕನಸಿಗೆ ಕೈ ಜೋಡಿಸಿರೋ ಅಂಥ ಬಹಳ ಒಳ್ಳೆ ಸ್ನೇಹಿತರಿರು. ನನಗೆ ಕೆ ಸಿ ಸಿ ಮೇಲೆ ಯಾವ ಫೇವ್ರೇಟ್ ಇಲ್ಲ, ಯಾರೂ ಫೇವ್ರೇಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಕೆ ಸಿ ಸಿ ಒಳಗೆ ಬರೋ ಪ್ರತಿಯೊಬ್ಬ ಆ್ಯಕ್ಟ್ರು, ಪ್ರತಿಯೊಬ್ಬ ಪ್ಲೇಯರು ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ಫೇವ್ರೇಟ್.